ಅಡಿಗೆ ತಯಾರಿಕೆಯಲ್ಲದೆ ಪೂಜೆ ಪುರಸ್ಕಾರಗಳಲ್ಲೂ ಅಗ್ರಸ್ಥಾನ ಪಡೆದಿದೆ. ಅಲ್ಲದೆ ಮಾನವನ ಆರೋಗ್ಯದಲ್ಲಿ ಉತ್ತಮ ಔಷಧಿಯ ಗುಣವಾಗಿಯೂ ಕೆಲಸ ಮಾಡುತ್ತದೆ. ಇಂತಹ ಒಂದು ಬೆಳೆಯನ್ನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರವಾದ ಡಾ.ಸಾಯಿಲ್ನನ್ನು ಬಳಸಿ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟವಾದ ಅರಿಶಿನ ಬೆಳೆಯನ್ನು ಬೆಳೆದಿರುವ ರೈತರುಗಳ ಯಶೋಗಾಥೆಗಳನ್ನು ಇವರಿಂದಲೇ ಕೇಳೋಣ, ಬನ್ನಿ. ನನ್ನ ಹೆಸರು ಸುರೇಶ್ ಗುರ್ಷಿದಪ್ಪ, ಅತನೇ ಅತ್ರೆ, ಊರ ಚಿಮ್ಮಡ್ರೆ. Thank you.
ಕಳಿಸ್ಕೊಡ್ತಾರೆ. ರೈತರ ಯಶೋಗಾಥೆಗಳನ್ನು ಕೇಳಿದ್ದೀರಲ್ಲವ? ಇಂತಹ ಆರೋಗ್ಯವಾದ ಸಾವಯವ ಆಹಾರವನ್ನು ನಮ್ಮ ರೈತರಿಂದ ನೇರವಾಗಿ ಖರೀದಿಸಿರಿ. ನೀವು ಮತ್ತು ನಿಮ್ಮ ಕುಟುಂಬದವರು ಬಳಸಿ ಆರೋಗ್ಯದಿಂದ ಬದುಕಿರಿ. ಅರಿಶಿನ ಬೆಳೆ ಬೆಳೆಯಲು ಅನುಸರಿಸಬೇಕಾದ ಕ್ರಮಗಳು. ಅರಿಶಿನಕ್ಕೆ ಬೀಜೋಪಚಾರ ಮಾಡುವ ವಿಧಾನ. ನಾಟಿ ಮಾಡುವ ಮೊದಲು ಅರಿಶಿನಕ್ಕೆ ಬೀಜೋಪಚಾರ ಮಾಡಬೇಕು. 1 ಎಕರೆಗೆ ನಾಟಿ ಮಾಡುವ ಅರಿಶಿನಕ್ಕೆ 2 ಲೀಟರ್ ಬೀಜೋಪಚಾರ ಬೇಕಾಗುತ್ತದೆ. ಅರಿಶಿನ ನೆನೆಯುವಷ್ಟು ನೀರಿಗೆ 2 ಲೀಟರ್ ಬೀಜೋಪಚಾರವನ್ನು ಮಿಶ್ರಣ ಮಾಡಿ 5 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿ ನಾಟಿ ಮಾಡುವುದು. ನೆನೆಸಿದ ಅರಿಶಿನವನ್ನು ಬಿಸಿಲಿನಲ್ಲಿ ಒಣಗದಂತೆ ನೋಡಿಕೊಳ್ಳಬೇಕು. ಅರಿಶಿನ ಬೆಳೆಗೆ Dr.Soil ಬಳಸುವ ವಿಧಾನ. ನಾಟಿ ಮಾಡಿದ 20 ದಿನಗಳ ನಂತರ 200 ಲೀಟರ್ ನೀರಿಗೆ 5 ಲೀಟರ್ Dr.Soil ಅನ್ನು ಮಿಶ್ರಣ ಮಾಡಿ ಮೊದಲ ಕಂತಿನಲ್ಲಿ ಅರಿಶಿನ ಬೆಳೆಯ ಮಣ್ಣಿಗೆ ಕೊಡುವುದು. ತಿಂಗಳಿಗೆ 1 ಕಂತಿನಂತೆ ಒಟ್ಟು 5 ಕಂತುಗಳು ಕೊಡಬೇಕು. ವಿಶೇಷ ಸೂಚನೆ: ಬೀಜೋಪಚಾರ ಮತ್ತು Dr.Soil ಬಳಸುವ ಬ್ಯಾರಲ್ಗಳಲ್ಲಿ ರಾಸಾಯನಿಕ ಬಳಸಿರಬಾರದು. ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.